हाय फ्रेंड्स आद्य स्वीट होम चैनल के एल्लरिगू आत्मीयवाद स्वागत। इवत्तिन वीडियो दल्ली नानु मसाले कडले याव तर माडुवुदेंबुदन्नु तोरिस्तेने। अदक्के बेकागुव सामग्रिगळु ओंदु बौलिनल्लि नानु हसियादंत शेंगा बीजवन्नु तेगेदुकोंडिद्देने। शेंगा तकोंड बौलिनल्लि ओंदु बौलिनष्टु कडले हिट्टन्नु तकोळ्बेकु। जीरिगे अर्ध चमच, खारद पुडि ಒಂದು ಸ್ಪೂನ್ ಹಾಕಿದ್ದೇನೆ, ನೀವು ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ। ಉಪ್ಪು ರುಚಿಗೆ ತಕ್ಕಷ್ಟು, ಫುಡ್ ಕಲರ್ ನಾನು ಇಲ್ಲಿ ರೆಡ್ ಕಲರ್ ಅನ್ನು ತಕೊಂಡಿದ್ದೇನೆ, ನೀವು ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಬಹುದು, ಇಲ್ಲದ್ರೆ ಹಾಗೆ ಮಾಡಬಹುದು। ಮೊದಲಿಗೆ ನಾನು ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಈ ತರ ಜಡೆ ಇಟ್ಕೊಳ್ತೀನಿ, ಇದರಿಂದ ಗಂಟುಗಳಿದ್ರೆ ಅದು ಮೇಲ್ಗಡೆ ನಿಂತುಬಿಡುತ್ತದೆ। ಈ ತರ ಜರಡಿ ಹಿಡಿದರಿಂದ ನಿಮಗೆ ಕಲಸಲಿಕ್ಕೂ ಕೂಡ ಈಜಿ ಆಗ್ತದೆ। ಇದು ಜರಡಿ ಇಟ್ಕೊಂಡಿರುವಂತ ಕಡಲೆ ಹಿಟ್ಟು ಎಷ್ಟು ನೈಸ್ ಆಗಿ ಬಂದಿದೆ ನೋಡಿ, ಯಾವುದೇ ರೀತಿ ಗಂಟುಗಳಿಲ್ಲದೆ। ಈಗ ನಾವು ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ। ಮೊದಲಿಗೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ। ಚಿಟಿಕೆಯಷ್ಟು ಫುಡ್ ಕಲರ್ ತಕೊಂಡಿದ್ದೇನೆ। ಇವಾಗ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪವೇ ನೀರನ್ನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ। ಇಟ್ಟು ದಪ್ಪಗೆ ಕಲಸ್ಕೊಳ್ಳಿ ನೋಡಿ, ಈ ಅದಕ್ಕೆ ಇರಲಿ। ಇವಾಗ ಒಂದ ಸಲ ಹಿಟ್ಟನ್ನು ಟೇಸ್ಟ್ ಮಾಡಿ ಉಪ್ಪು ಖಾರ ಕರೆಕ್ಟ್ ಇದೆ ನೋಡ್ಕೊಂಡು ಕಡಿಮೆ ಅಂತ ಅನಿಸಿದ್ರೆ ಹಾಕೊಳ್ಳಿ। ಇವಾಗ ನಾವು ಕಲಸಿಟ್ಟಂತ ಹಿಟ್ಟಿಗೆ ಶೇಂಗಾ ಬೀಜವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಎಲ್ಲಾ ಶೇಂಗಾ ಬೀಜಗಳಿಗೂ ಇಟ್ಟು ಮಿಕ್ಸ್ ಆಗೋ ತರ ಕಲಸ್ಕೊಳ್ಳಬೇಕು। ಕಲಸಿಟ್ಟಂತ ಕಡಲೆ ಬೀಜವನ್ನು ನಾವು 10 ನಿಮಿಷ ಹೀಗೆ ಇಟ್ಬಿಡೋಣ। ಇವಾಗ ಒಂದು ಕಡೆ ಬಾಣಲೆಯನ್ನ ಇಟ್ಕೊಂಡಿದ್ದೇನೆ, ಇವಾಗ ಅದಕ್ಕೆ ಎಣ್ಣೆಯನ್ನ ಹಾಕೊಂಡು ಬಿಸಿಗೆ ಇಡ್ತಾ ಇದ್ದೇನೆ। ಎಣ್ಣೆ ನಾನು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ತಾ ಇದ್ದೇನೆ, ಇವಾಗ ಎಣ್ಣೆ ಬಿಸಿ ಆಗಿದೆ। ಇವಾಗ ಶೇಂಗಾ ಬೀಜವನ್ನು ಕಲಸಿಬಿಟ್ಟು ನಾವು 10 ನಿಮಿಷ ಆಗಿದೆ। ಇವಾಗ ನಾವು ಶೇಂಗಾ ಬೀಜವನ್ನು ಒಂದೊಂದೇ ಎಣ್ಣೆಯಲ್ಲಿ ಬಿಡಲಿಕ್ಕೆ ತುಂಬಾ ಟೈಮ್ ತಗೊಳ್ತಿದೆ, ಅದಕ್ಕೋಸ್ಕರ ನಾನು ಈ ತರ ಹಾಕ್ತಾ ಇದ್ದೇನೆ। ಈ ತರ ಇದರಲ್ಲಿ ಹಾಕಿಬಿಟ್ಟು ಎಣ್ಣೆಯಲ್ಲಿ ಇಡಬೇಕು। ನಂತರ ನಿಧಾನಕ್ಕೆ ಒಂದು ಸ್ಪೂನ್ ಅನ್ನು ತೆಗೆದುಕೊಂಡು ಈ ತರ ಬಿಡಿಸಿಕೊಂಡು ಎಣ್ಣೆಗೆ ಹಾಕಿಕೊಳ್ಳಬೇಕು। ಒಂದು ವೇಳೆ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ನೋಡಿ ಈ ತರ ಮಾಡ್ಕೊಂಡು ಬಿಡಿಸ್ಕೊಳ್ಳಿ। ಒಳಗಡೆ ಇದ್ದ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗುವವರೆಗೂ ನಾವು ಫ್ರೈ ಮಾಡಬೇಕು। ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಎಷ್ಟರವರೆಗೆ ಫ್ರೈ ಆಗಬೇಕಂದ್ರೆ ಅದು ಬಾಯಿಗೆ ಹಾಕಿದ ತಕ್ಷಣ ಅದು ಕರುಂ ಕುರುಂ ಆಗ್ತಿದಲ್ಲ ಆ ತರ ಫ್ರೈ ಆಗಬೇಕು, ಅಲ್ಲಿವರೆಗೆ ಫ್ರೈ ಆಗಬೇಕು। ಇವಾಗ ಇದು ಫ್ರೈ ಆಗಿದೆ, ತೆಗೆದು ಬಿಡೋಣ। ಎಣ್ಣೆಯಿಂದ ಶೇಂಗಾ ಬೀಜವನ್ನು ತೆಗೆಯುವಾಗ ಈ ತರ ಮಾಡುವುದರಿಂದ ಎಕ್ಸ್ಟ್ರಾ ಆಯಿಲ್ ಏನಿದೆ ಅದು ಕೆಳಗಡೆ ಇಳಿಯುತ್ತದೆ। ಬಿಸಿರುವಾಗಲೇ ತಿಂದರೆ ನೀವು ಅದು ನಿಮಗೆ ಫ್ರೈ ಆಗಿಲ್ಲ ಅಂತ ಅನಿಸ್ಬೋದು, ತಣ್ಣಗಾದ ನಂತರ ತಿನ್ನಿ, ಆವಾಗ ನಿಮಗೆ ಕ್ರಿಸ್ಪಿಯಾಗಿ ಕರುಂ ಕುರುಮಾಗಿ ಇರ್ತದೆ। ಇವಾಗ ನಾನು ಕರಿಬೇವನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ, ಇದು ಸುಮ್ಮನೆ ನಾನು ಮಾಡಿದ್ದು ಚೆನ್ನಾಗಿ ಕಾಣಲಿ ಅನ್ನುವ ಕಾರಣಕ್ಕೋಸ್ಕರ। ಫ್ರೈ ಆದ ನಂತರ ಮಸಾಲೆ ಕಡಲೆ ಮೇಲೆ ಇದನ್ನು ಇಟ್ಬಿಡೋಣ। ಇವಾಗ ಗರಿಗರಿಯಾದ ಮಸಾಲೆ ಕಡಲೆ ರೆಡಿಯಾಗಿದೆ। ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ। ಥ್ಯಾಂಕ್ ಯು।